ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಬಹಳ ಶಕ್ತಿಶಾಲಿಯಾಗಿರುವಂತಹ ವಶೀಕರಣ ತಂತ್ರವನ್ನ ಹೇಳಿಕೊಡುತ್ತೇವೆ ಈ ಒಂದು ಮಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅಥವಾ ಯಾರನ್ನಾದರೂ ಸಹ ಕೇವಲ ಒಂದು ದಿನದಲ್ಲಿ ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಈ ಒಂದು ವಶೀಕರಣ ತಂತ್ರವನ್ನು ಹೇಗೆ ಯಾವ ರೀತಿ ಮಾಡಿಕೊಳ್ಳುವುದು ಎಂದು ತಿಳಿದುಕೊಳ್ಳುವ ಮೊದಲು ನಿಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೆ ಕೂಡ ಕೆಳಗೆ ಕಾಣುತ್ತಿರುವಂತಹ ಗುರುಜಿ ಅವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ಅದು ಎಂಥದೇ ಆದ ಸಮಸ್ಯೆಗಳಿದ್ದರೂ ಸಹ ಕೇವಲ ಒಂದೇ ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುತ್ತಾರೆ ಓಂ ಶ್ರೀ ಸ್ಮಶಾನಕಾಳಿ ಕಾಳಿ ಶಾಲೆಯ ರುದ್ರಕಾಳಿ ಮತ್ತು ಭದ್ರಕಾಳಿ ದೇವಿಯ ಆರಾಧಕರು ಪ್ರಸಿದ್ಧ ಮೋಡಿ ಮನೆತನದ ಮೋಡಿ ಮಾಂತ್ರಿಕರು ಮೋಡಿ ರುದ್ರಪ್ಪ ಸ್ತ್ರೀ ಪುರುಷ ವಶೀಕರಣ ಸಂಭೋಗ ವಶೀಕರಣ ನೀವು ಇಷ್ಟಪಟ್ಟವರು ನಿಮ್ಮಂತಾಗಲು ನಿಮ್ಮ ಪ್ರೇಮಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರಾ ಅಥವಾ ನೀವು ಇಷ್ಟಪಟ್ಟ ಸ್ತ್ರೀ ನಿಮ್ಮ ಕೈವಶ ಆಗಬೇಕಾ ಹಾಗಾದರೆ ಈಗಲೇ ಕರೆ ಮಾಡಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ನಿಮ್ಮ ಕೈವಶ ಮಾಡಿಕೊಳ್ಳಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಎಂಟು ಮೂರು ನಾಲ್ಕು 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 ಏಳು ಎಂದೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಮೊದಲಿಗೆ ಸ್ನೇಹಿತರೆ ನೀವು ಈ ರೀತಿಯಾಗಿ ಒಂದು ತುಳಸಿ ಎಲೆಯನ್ನ ತೆಗೆದುಕೊಳ್ಳಬೇಕು ನಂತರ ನಾವು ತಿಳಿಸಿಕೊಡುವಂತಹ ಈ ಒಂದು ಮಂತ್ರವನ್ನ ನೀವು ನೂರ ಎಂಟು ಬಾರಿ ಜಪಿಸಬೇಕಾಗುತ್ತದೆ ನೀವು ಯಾವ ವ್ಯಕ್ತಿಯನ್ನ ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಿರ್ತೀರ ಅವರ ಹೆಸರನ್ನು ಮನಸ್ಸಿನಲ್ಲಿ ನೆನಪಿಸಿಕೊಂಡು ಈ ರೀತಿಯಾಗಿ ತುಳಸಿ ಎಲೆಯ ಮೇಲೆ ಬರೆದುಕೊಳ್ಳಿ ಈ ಒಂದು ಮಂತ್ರ ಹೀಗಿದೆ ಓಂ ನಮೋ ಭಗವತಿ ವಾಸುದೇವಾಯಿ ನಮಃ ಎಂದು ಹೇಳಿ ನೀವು ಯಾವ ವ್ಯಕ್ತಿಯನ್ನ ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಿರುತ್ತೀರಾ ಆ ವ್ಯಕ್ತಿಯ ಹೆಸರನ್ನ ನೂರ ಎಂಟು ಬಾರಿ ತುಳಸಿ ಎಲೆಯನ್ನ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಜಪಿಸಬೇಕಾಗುತ್ತದೆ ಈ ರೀತಿಯಾಗಿ ಮಾಡಿದ ನಂತರ ನೀವು ಈ ಒಂದು ತುಳಸಿ ಎಲೆಯನ್ನು ತೆಗೆದುಕೊಂಡು ಹೋಗಿ ಯಾರು ತುಳಿಯದಿರುವಂತಹ ಜಾಗದಲ್ಲಿ ಎಂದರೆ ಹಸಿರು ಗಿಡದ ಕೆಳಗೆ ಇಟ್ಟು ಬರಬೇಕು ಈ ರೀತಿ ಮಾಡಿದ ಕೇವಲ ಒಂದೇ ದಿನದಲ್ಲಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅಥವಾ ಮಹಿಳೆ ಯಾರನ್ನೇ ಆದರೂ ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಈ ಒಂದು ಪ್ರಯೋಗನ ಮಾಡಿ ಕೂಡ ನಿಮಗೆ ಯಾವುದೇ ರೀತಿಯ ಫಲಿತಾಂಶ ಸಿಗದೇ ಇದ್ದಲ್ಲಿ ಕೆಳಗೆ ಕಾಣುತ್ತಿರುವಂತಹ ಗುರೂಜಿ ಅವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ಅದು ಯಾವುದೇ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುತ್ತಾರೆ